ಇಲ್ಲಿ ಮೊಸಳೆ ಇದೆ, ಮಂಗ ಇದೆ, ಅಯ್ಯೋ ಇದು ಮಂಗನ ಮೊಸಳೆನ ಕಥೆ ಅಂತ ಅನ್ಸುತ್ತೆ. ಬಟ್ ಆ ಕಥೆಯಲ್ಲಿ ಇವರಿಬ್ರು ಏನ್ ಮಾತಾಡ್ತಿದ್ದಾರೆ ಅದು ಕೆಲವೊಂದು ಕೆಲವೊಬ್ಬರಿಗೆ ಮರ್ತು ಹೋಗಿದೆ ಅಲ್ವಾ. ಸೊ ಅದೇನ್ ಮಾತಾಡ್ತಿದ್ದಾರೆ ಅಂತ ನೋಡೋಣ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಕೇಳಿರಬಹುದು, ಕಲ್ತಿರ್ಬಹುದು, ಬಟ್ ಸ್ವಲ್ಪ ಅದನ್ನ ರಿಫ್ರೆಶ್ ಆಗುತ್ತೆ. ಓಕೆ. ಮಂಕಿ ಅಂಡ್ ಕ್ರೊಕೊಡೈಲ್. ಬನೋ ಕಹಾನಿ ಸುನೋ ಕಹಾನಿ, ಬುನೋ ಕಹಾನಿ ಸುನೋ ಕಹಾನಿ. ಕಥೆಗಳನ್ನ ಕಟ್ಟಿ, ಕಥೆಗಳನ್ನ ಕೇಳಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಬುಕ್ಸ್ ತೆಗೆದುಕೊಂಡ್ರಲ್ಲ. ಓಕೆ, ಈಗ ಶುರು ಮಾಡ್ತೀನಿ. ಓಕೆ, ಇಲ್ಲಿ ಮಂಗನಿಗೆ ಮಾರ್ಕ್ ಮಾಡಿದೆ, ಮಂಗನಿಗೆ ಹಿಂಗೆ ಮಾರ್ಕ್ ಮಾಡಿದ್ದಾರೆ. ಹೌದೋ ಇಲ್ಲೋ, ಈಗ ಹೈಲೈಟ್ ಮಾಡ್ತೀನಿ ನೋಡಿ. ಮಂಗನಿಗೆ ಹಿಂಗೆ ಮಾರ್ಕ್ ಮಾಡಿದ್ದಾರೆ. ಹೌದೋ ಇಲ್ಲೋ, ಹಾಂ, ಮಂಗನಿಗೆ ಯಾಕೆ ಮಾರ್ಕ್ ಮಾಡಿದ್ದಾರೆ ನೋಡಿದ. ಈಗ ಈ ಮಾತನ್ನು ಮಂಗ ಹೇಳ್ತಿದ್ದಾನಂತೆ. ಈ ಥರ ಮಾರ್ಕ್ ಮಾಡಿದರೆ ಮಂಗ ಹೇಳ್ತಿದ್ದೆ. ಈಗ ಈ ಮಾರ್ಕ್ ಈಗ ಇವನು ಕ್ರೊಕೊಡೈಲ್ ಮೇಲಿದ್ದರೆ, ಮೊಸಳೆ ಮೇಲಿದ್ದರೆ ಮೊಸಳೆ ಹೇಳ್ತಾ ಇದ್ದ ಅಂತ. ಬಟ್ ಇಲ್ಲಿ ಏನೇ ಮಂಗ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡೋಣ. ಅಚ್ಛಾ ದೋಸ್ತ್ ಅಬ್ ಮೈ ಚಲ್ತಾ ಹೂ, ವೆಲ್ ಫ್ರೆಂಡ್ ಐ ವಿಲ್ ಲಿವ್ ನಾವ್. ಆಯ್ತು ಗೆಳೆಯ, ನಾನು ಈಗ ಹೊರಡ್ತಾ ಇದ್ದೀನಿ. ಲೋ ಫಲ್ ಖಾವ್, ಮೇರೆ ದೋಸ್ತ್ ಬಂದರ್ನೇ ದಿಯಾ ಹೈ. ನೋಡಿ ಇಲ್ಲಿ ಇಲ್ಲಿ ಇವನು ಇಷ್ಟು ಹೇಳಿ ಹೋಗ್ತಾನೆ, ಬಟ್ ಏನ್ ಹೇಳಿ ಹೋಗ್ತಾನೆ, ಏನ್ ಕೊಟ್ಟು ಹೋಗ್ತಾನೆ ಅಂತ ಇಲ್ಲಿ ಗೊತ್ತಾಗ್ತಿದೆ ನೋಡಿ. ಲೋ ಫಲ್ ಖಾವ್, ಮೇರೆ ಮೇರೆ ದೋಸ್ತ್ ಬಂದರ್ನೇ ದಿಯಾ ಹೈ. ಈ ಕ್ರೊಕೊಡೈಲ್ನ ನರಿ ಇವನು ಕ್ರೊಕೊಡೈಲ್ ಈ ಕ್ರೊಕೊಡೈಲ್ ಮತ್ತೊಂದು ಕ್ರೊಕೊಡೈಲಿಗೆ ಹೇಳ್ತಾ ಇದೆ, ತಗೋ ನನ್ನ ಫ್ರೆಂಡ್ ಅಂದ್ರೆ ಅವನ ಫ್ರೆಂಡ್ ಯಾರು, ಮಂಗ. ನನ್ನ ಫ್ರೆಂಡ್ ಮೊಸಳೆ ಯಾರು, ಮತ್ತೊಂದು ಮೊಸಳೆಗೆ ಏನು ಹೇಳ್ತಾ ಇದೆ, ನನ್ನ ಫ್ರೆಂಡ್ ಮಂಗ ಬಂದರ್. ನೋಡಿ ಬಂದರ್ ಮಂಕಿ ಮಂಗ, ನನ್ನ ಫ್ರೆಂಡ್ ಮಂಗ ಇದನ್ನ ಕೊಟ್ಟಿದ್ದಾನೆ, ತಗೋ ತಿನ್ನು ಅಂತಾನೆ. ಈಟ್ ದಿಸ್ ಫ್ರೂಟ್ ಮೈ ಫ್ರೆಂಡ್ ಮಂಕಿ ಹ್ಯಾಸ್ ಗಿವನ್ ದೆಮ್. ನೋಡಿ ಮಕ್ಕಳ, ಎಷ್ಟು ಈ ಬುಕ್ ಚೆನ್ನಾಗಿದೆ ಅಂತ ಅಂದ್ರೆ, ನೀವು ಇಂಗ್ಲಿಷ್ ಹೆಂಗೆ ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಕಂಪಲ್ಸರಿ, ಹೌದೋ ಇಲ್ಲೋ, ಇಂಗ್ಲಿಷ್ ಅಲ್ಲಿ ಟಾಕಿಂಗ್ ಮಾಡೋದು, ಇಂಗ್ಲಿಷ್ ಅಲ್ಲಿ ಬರೆಯೋದು, ಆಮೇಲೆ ವರ್ಕ್ ಮಾಡೋದು, ಏನೇ ಕ್ಯಾಶುವಲ್ ಟಾಕ್ ಎಲ್ಲ ಇಂಗ್ಲಿಷ್ ಅಲ್ಲಿ ತುಂಬಾ ನೆಸೆಸಿಟಿ, ಹೌದೋ ಇಲ್ಲೋ. ನೀವು ಇಂಗ್ಲಿಷ್ ಮೀಡಿಯಂ ಅಂದಮೇಲೆ ಇದು ಕಂಪಲ್ಸರಿ ನಮ್ಮ ಸ್ಕೂಲ್ ಅಲ್ಲಿ. ಬಟ್ ಆದ್ರೂ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಕಷ್ಟ ಆಗಿದೆ, ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲೂ ಅಷ್ಟು ಕಲ್ತಿಲ್ಲ, ಸೊ ಅದಕ್ಕೆ ನಾವು ಇಂಗ್ಲಿಷ್ ಆದಷ್ಟು ಕನ್ನಡದಲ್ಲಿ ಯೂಸ್ ಮಾಡ್ತೀವಿ. ಬಟ್ ನೀವು ಇಂಗ್ಲಿಷ್ ಅಲ್ಲಿ ಇಲ್ಲಿ ಕಲಿಬಹುದು. ನೋಡಿ ಇದೆಲ್ಲ ಗಮನ ಕೊಡಬೇಕು, ನೀವು ಈ ಕಲಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕನ್ವರ್ಸೇಷನ್, ಮೊದಲಿನ ಕನ್ವರ್ಸೇಷನ್ ಏನಾಯ್ತು, ಅಚ್ಛಾ ದೋಸ್ತ್ ಅಬ್ ಮೈ ಚಲ್ತಾ ಹೂ, ಯಾರು ಹೇಳಿದ್ದು, ಮಂಗ. ವೆಲ್ ಫ್ರೆಂಡ್ ಐ ವಿಲ್ ಲಿವ್ ನಾವ್, ನಾನು ಈಗ ಹೋಗ್ತಾ ಇದ್ದೀನಿ. ಸೆಕೆಂಡ್ ಅಲ್ಲಿ ಏನಾಗಿದೆ, ಲೋ ಫಲ್ ಖಾವ್, ಒಂದು ಮೊಸಳೆ ಮತ್ತೊಂದು ಮೊಸಳೆಗೆ ಏನು ಹೇಳ್ತಾ ಇದೆ, ಲೋ ಫಲ್ ಖಾವ್ ಮೇರೆ ದೋಸ್ತ್ ಬಂದರ್ನೇ ದಿಯಾ ಹೈ, ನನ್ನ ಫ್ರೆಂಡ್ ಮಂಗ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ, ಫ್ರೂಟ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ, ಇಲ್ಲಿ ಫ್ರೂಟ್ ಇದೆ ನೋಡಿ, ನೋಡಿ ಮಕ್ಕಳ, ಇಲ್ಲಿ ಫ್ರೂಟ್ ಇದೆ, ಹಾ, ಫ್ರೂಟ್ ಕೊಟ್ಟಿದ್ದಾನಂತೆ. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಏನೇ, ಈಟ್ ದಿಸ್ ಫ್ರೂಟ್. ಈಗ ನೀವು ಮತ್ತೊಂದು ಫ್ರೆಂಡಿಗೆ ಹೇಳ್ತಿರೋದು ಅಂತ. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ನೀವಿಬ್ರು ಫ್ರೆಂಡ್ಸ್ ಅಪ್ಪ, ಮತ್ತೊಬ್ಬನ ಫ್ರೆಂಡ್ ನಿಮ್ಗೆ ಅವನು ಕೊಟ್ಟು ಹೋಗಿದ್ದಾನೆ, ಅವಾಗ ನೀವು ಮತ್ತೊಬ್ರು ಫ್ರೆಂಡಿಗೆ ಏನು ಹೇಳ್ತೀವಿ, ಲೆಟ್, ಈಗೇನು ಹೇಳ್ತೀವಿ ನೋಡಿ, ಇಲ್ಲಿ ನೋಡಿ, ಈಟ್ ದಿಸ್ ಫ್ರೂಟ್, ತಗೋ ಈ ಫ್ರೂಟ್ ತಿನ್ನು, ಮೈ ಫ್ರೆಂಡ್ ಮಂಕಿ ಹ್ಯಾಸ್ ಗಿವನ್. ಈಗ ನಿಮ್ಮ ಫ್ರೆಂಡ್ ರಾಮ ಅಂತ ತಿಳ್ಕೊಳ್ಳಿ, ಇನ್ನು ಹೇಳ್ತೀರಾ, ಮೈ ಫ್ರೆಂಡ್ ರಾಮ ಹ್ಯಾಸ್ ಗಿವನ್, ನನ್ನ ಫ್ರೆಂಡ್ ರಾಮ ನನಗೆ ಕೊಟ್ಟಿರೋದು ಅಂತ. ಓಕೆ, ಸೆಕೆಂಡಲ್ಲಿ ನೋಡೋಣ ಏನು ಹೇಳ್ತೀರಾನಂತ. ಈಗ ಮತ್ತೊಂದು ಮೊಸಳೆ ಈಗ ಮಂಗ ಮತ್ತೆ ಮೊಸಳೆ, ಮಂಗನ ಫ್ರೆಂಡ್ ಇದ್ನಲ್ಲ ಮೊಸಳೆ ಆದ್ದಲ್ಲ, ಮತ್ತೊಬ್ಬನ ಮೊಸಳೆ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ ನೋಡೋಣ, ಚಿತ್ರ ನೋಡಿ ಅರ್ಥ ಆಗ್ತಿದೆಯಲ್ಲ. ಓಕೆ ನೋಡಿ, ಮೇ ಬಿಮಾರ್ ಹೂ, ನಾನು ಹುಷಾರಿಲ್ಲ, ನನಗೆ ಬಂದರ್ಕ ಕಲೇಜಾ ಖಾವುಂಗಿ ತೋಹಿ ಠೀಕ್ ಹೋಂಗಿ. ಆ ಏನು ಹೇಳ್ತಿದ್ದಾನೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮೇ ಬಿಮಾರ್ ಹೂ, ನಾನು ನನಗೆ ಹುಷಾರಿಲ್ಲ, ಬಂದರ್ಕ ಕಲೇಜ ಖಾವುಂಗಿ ತೋಹಿ ಠೀಕ್ ಹೋ ಜಾವುಂಗಿ. ನರಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ನರಿ ಮೊಸಳೆ, ನೋಡಿ ನನಗೆ ಹುಷಾರಿಲ್ಲ, ನಾನು ಮಂಗನ
हृदय कलीजी ऐनाद्रू तिंद्रे ननगे हुषार आगुत्ते अंत आई एम सिक आई विल बी क्यूर्ड ओनली व्हेन आई ईट अ मंकीज हार्ट ऐन हेल्ता इदे नोड्रि इल्लि आई एम सिक ननगे हुषार इल्ल आई विल बी क्यूर्ड नानु हुषार आग्तीनि ओनली व्हेन आई ईट अ मंकीज हार्ट ಯಾವಾಗ ನಾನು ಮಂಕಿ ಹಾರ್ಟ್ ತಿಂದ್ರೆ ಮಾತ್ರ ಹುಷಾರಾಗ್ತೀನಂತೆ ಆವಾಗ ಇವನು ಏನು ಹೇಳ್ತಿದ ನೋಡಮ್ಮ ಹಾ ಓಕೆ ಇಲ್ಲಿ ಈ ಪ್ಯಾರಲ್ ಬಂದೆನ ಅವನು ಹೇಳ್ತಾನೆ ಓಕೆ ಇಲ್ಲಿ ಮಂಗನತ್ರ ಬರ್ತಾನೆ ಅವನು ಮಂಗನತ್ರ ಬಂದು ಏನು ಹೇಳ್ತಾನೆ ದೋಸ್ತ್ ಮೇರಿ ಪತ್ನಿ ನೇ ತುಮೆ ದಾವತ್ ಪರ್ ಬುಲಾಯಾ ಹೈ ಆಯ್ತಾ ಓಹೋ ಏನು ಹೇಳ್ತಿದ್ದಾನೆ ಫ್ರೆಂಡ್ ಮೈ ವೈಫ್ ಹ್ಯಾಸ್ ಇನ್ವೈಟೆಡ್ ಯು ಫಾರ್ ಅ ಫೀಸ್ಟ್ ನನ್ನ ಹೆಂಡತಿ ನಿನಗೆ ಊಟ ಕಡ್ದಾಳೆ ಅಂತ ಹೇಳ್ತಾ ಇದ್ದಾನಂತೆ ಎಷ್ಟು ಜೋರಿದ್ದಾನೆ ನೋಡಿ ಹೆಂಡತಿ ಮಾತು ಕೇಳ್ಕೊಂಡು ತನ್ನ ಫ್ರೆಂಡಿಗೆ ಕೊಯ್ಯಕ್ಕೆ ಬರ್ತಾನಂತ ಕರಿ ಊಟಕ್ಕೆ ಕರೆದು ಹಾಗೆ ಕೊಯ್ಯಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ ನೋಡ್ರಿ ಇಲ್ಲಿ ಫ್ರೆಂಡ್ ಮೈ ವೈಫ್ ಹ್ಯಾಸ್ ಇನ್ವೈಟೆಡ್ ಯು ನನ್ನ ವೈಫ್ ನಿನಗೆ ಆಮಂತ್ರಣ ಕೊಟ್ಟಿದ್ದಾಳೆ ಯಾವುದಕ್ಕೆ ಆಮಂತ್ರಣ ಕೊಟ್ಟಿದ್ದಾಳೆ ಊಟಕ್ಕೆ ಬಾ ಅಂತ ಕೊಟ್ಟಿದ್ದಾಳೆ ಈಗ ನಿಮಗೆ ಯಾರಾದರೂ ಬರಪ್ಪ ನಮ್ಮ ಮನೆಗೆ ಊಟಕ್ಕೆ ಅಂತ ನೀವು ಖುಷಿಯಿಂದ ಹೋಗ್ತೀರೋ ಇಲ್ಲೋ ಹೋಗ್ತೀರಾ ಬಟ್ ಮಂಗ ಏನು ಕೆಲಸ ಮಾಡಿದಾನ ನೋಡೋಣ ಇಲ್ಲಿ ಮೇರಿ ಬಿಮಾರ್ ಪತ್ನಿ ತುಮಾರ ಕಲೇಜಾ ಖಾನ ಚಾತಿಯೆ ಪಾಪ ಮೊಸಳೆ ಎಷ್ಟೇ ಅಂದ್ರು ಫ್ರೆಂಡ್ಸ್ ಅಲ್ವಾ ನೋಡ್ರಿ ಅವನಿಗೆ ತಡ್ಕೊಳಕಾಗದೆ ಇಲ್ಲದೆ ಮೊದಲೇನು ಹೇಳ್ದ ಫ್ರೆಂಡ್ ಮೈ ವೈಫ್ ಹ್ಯಾಸ್ ಇನ್ವೈಟೆಡ್ ಯು ಫಾರ್ ಅ ಫೀಸ್ಟ್ ನನ್ನ ವೈಫ್ ನಿನಗೆ ಊಟ ಕರೆದಾಳೆ ದೋಸ್ ಮೇರಿ ಪತ್ನಿನೇ ತುಮೆ ದಾವತ್ ಪರ್ ಬುಲಾಯಾ ಹೈ ಅದು ತಡ್ಕೊಳಕಾಗಿಲ್ಲ ಪಾಪ ಅವನಿಗೆ ಯಾಕೋ ನನ್ನ ಫ್ರೆಂಡು ಹಿಂಗೆಲ್ಲ ಹೇಳಿದ್ರೆ ಒಳ್ಳೇದಲ್ಲ ಅಂತ ಬಾಯ್ ಬಿಟ್ಟೇ ಬಿಟ್ಟ ನೋಡ್ರಿ ಮೇರಿ ಬಿಮಾರ್ ಪತ್ನಿ ತುಮೆ ತುಮಾರ ಕಲೇಜಾ ಖಾನ ಚಾತಿ ಹೈ ಮೈ ಸಿಕ್ ವೈಫ್ ವಾಂಟ್ಸ್ ಟು ಈಟ್ ಯುವರ್ ಹಾರ್ಟ್ ನನ್ನ ವೈಫ್ ಹುಷಾರಿಲ್ಲ ಅವಳು ನಿನ್ನ ಹೃದಯ ತಿನ್ಬೇಕು ಅಂತ ಇದ್ದಾಳೆ ಆವಾಗ ಮಂಗ ಗಾಬರಿಯಾಗಿ ಏನ್ ಹೇಳ್ತಾನೆ ನೋಡೋಣ ಆವಾಗ ಮಂಗ ನೋಡ್ರಿ ಎಷ್ಟು ಜಾಣ ಇದ್ದಾನೆ ನೋಡ್ರಿ ಇಲ್ಲಿ ಪರ್ ವಹ ತೋ ಪೇಡ್ ಪರ್ ರಕ್ಕಾ ಹೈ ಮಂಗ ಇಮಿಡಿಯೇಟ್ ಏನ್ ಹೇಳ್ತಾನೆ ಯೋಚನೆ ಮಾಡ್ತಾನೆ ಓ ಈಗ ಏನ್ ಮಾಡೋದು ಅಂತ ಮಂಗ ಎಷ್ಟು ಜಾಣ ಇದ್ದಾನೆ ನೋಡ್ರಿ ಏನ್ ಅನ್ಸ ಉತ್ತರ ಕೊಡ್ತಾನೆ ನೋಡ್ರಿ ಇವನು ಪರ್ ವಹ ತೋ ಪೇಡ್ ಪರ್ ರಕ್ಕಾ ಯಾರು ಅವನೇನ್ ಹೇಳ್ತಾನೆ ಬಟ್ ದಟ್ ಇಟ್ ಕೆಪ್ಟ್ ಆನ್ ದ ಟ್ರೀ ನಾನು ನನ್ನ ಹೃದಯನ ಮರದಲ್ಲಿ ಬಿಟ್ಟು ಬಂದಿದ್ದೀನಂತೆ ನೋಡಿ ಜಾನ ಮಂಗ ನೋಡ್ರಿ ಯಾರಾದ್ರೂ ಹೃದಯ ಅವ್ನು ತೆಗ್ದಿಡ್ತಾರ ಇಡಲ್ಲ ತಾನೆ ಬಟ್ ಅವನು ಹೆಂಗೆ ಹೇಳ್ತಾನೆ ಈಗ ಮೊಸಳೆ ಇಲ್ಲಿ ಯಾರು ಮೊಸಳೆ ಸ್ಟುಪಿಡಾದ ಬುದ್ಧಿ ಇಲ್ಲ ಅವನಿಗೆ ನೋಡ್ರಿ ನೆಕ್ಸ್ಟ್ ಪದದಲ್ಲಿ ಏನಾಯ್ತು ನೋಡ ಮೊಸಳೆ ಏನು ಉತ್ತರ ಕೊಡ್ತಾನಂತ ನೋಡೋಣ ಈಗ ಮೂರ್ಖ ಮೂರ್ಖತನ ಮರ್ದ ಇಲ್ಲೋ ಮಗರ್ಮಚ್ಚ ಈಗ ಮಂಗ ಹೇಳ್ತಾನೆ ಮೂರ್ಖ ಮಗರ್ಮಚ್ಚ ಭಾಗ್ ಜಾ ಮೂಗ್ ಮಗರ್ಮಚ್ ಭಾಗ್ ಜಾ ಫುಲ್ಲಿಶ್ ಕ್ರೊಕೊಡೈಲ್ ಗೋ ಅವೇ ಅಬ್ ಕಭಿ ಲೌಟ್ ಕರ್ ಮತ್ ಆನಾ ಅಂಡ್ ನೆವರ್ ಕಮ್ ಬ್ಯಾಕ್ ನೋಡಿ ಇವನೇನು ಹೇಳ್ತಾನೆ ಮಗರ್ಮಚ್ಚ ಮಂಗ ಏನು ಹೇಳ್ತಾನೆ ಮಗರ್ಮಚ್ ಮೂರ್ಖ ಮಗರ್ಮಚ್ ಮೂರ್ಖ ಮಗ ಮೂರ್ಖ ಕ್ರೊಕ್ ಮೊಸಳೆ ಓಡಿ ಹೋಗು ಭಾಗ್ ಜಾ ಓಡಿ ಹೋಗು ಅಬ್ ಕಭಿ ಲೌಟ್ ಕರ್ ಮತ್ತಾನ ಯಾವಾಗೂ ಮತ್ತೆ ವಾಪಸ್ ಬರಬೇಡ ಫುಲ್ಲಿಶ್ ಕ್ರೊಕೊಡೈಲ್ ಗೋ ಅವೇ ಅಂಡ್ ನೆವರ್ ಕಮ್ ಬ್ಯಾಕ್ ನೋಡಿದ್ರ ಇಲ್ಲಿ ಜಾಣತನ ಯಾರಾದ್ರು ಮಂಗ ಮೂರ್ಖತನ ಮಾಡಿದ್ಯಾರು ಮೊಸಳೆ ಗೊತ್ತಾಯ್ತಲ್ಲ ಮಕ್ಕಳ ಹಿಂಗೆ ಯಾವತ್ತು ನಾವು ಬೇರೆಯವ್ರದ್ದು ಕೆಟ್ಟದನ್ನ ಬಯಸಬಾರ್ದು ಮತ್ತೆ ಯಾವತ್ತು ನಾವು ಮೂರ್ಖತನವನ್ನ ಮಾಡಬಾರ್ದು ಓಕೆ ಈಗ ನಿಮ್ಗೆ ವರ್ಕ್ ಹೇಳ್ತೀನಿ ವರ್ಕ್ ಏನಂತ ಅಂದ್ರೆ ಇಲ್ಲಿ ನಾನು ಅಚ್ಚಾ ಇದು ಒಂದು ಡಿಫಿಕಲ್ಟ್ ವರ್ಡ್ ಆಯ್ತಾ ಆಮೇಲೆ ದೋಸ್ ಇದು ಒಂದು ಡಿಫಿಕಲ್ಟ್ ವರ್ಡ್ ಆಯ್ತಾ ಆಮೇಲೆ ಚಲ್ತಾ ಹೂ ಇದು ಒಂದು ಡಿಫಿಕಲ್ಟ್ ವರ್ಡ್ಸ್ ಆಯ್ತಾ ಈ ತರ ನಾನು ಒಂದು ಮೂರು ಮಾಡಿದೀನಿ ಈ ತರ ಎಲ್ಲ ಲೆಸನ್ ಈ ಸ್ಟೋರಿಯಲ್ಲಿ ಈ ಎಷ್ಟು ಸ್ಟೋರಿಯಲ್ಲಿ ಎಲ್ಲ ಸೇರಿ ನೀವು 20 ಡಿಫಿಕಲ್ಟ್ ವರ್ಡ್ಸ್ ಫೈಂಡ್ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡಿ ನಿಮ್ಮ ನೋಟ್ಸ್ ತೆಗೀರಿ ನೋಟ್ಸ್ ತೆಗ್ದು ಫೈಂಡ್ ಔಟ್ ಮಾಡಬೇಕು 20 ವರ್ಡ್ಸ್ ಫೈಂಡ್ ಔಟ್ ಮಾಡಿ ನೋಟ್ಸ್ ತೆಗೀರಿ ನೋಟ್ಸಲ್ಲಿ ಈಗ ಬಾರ ಸ್ವರಗಳು ವ್ಯಂಜನಗಳು ಆಯಿತು ಬಾರ ಕಡೆ ಆಯಿತು ಅದಾದಮೇಲೆ ನೆಕ್ಸ್ಟ್ ನೀವು ಏನು ಬರೀಬೇಕು ಅಂದರೆ ನೋಟ್ಸ್ ತಗೋಬೇಕು
नोट्स तगोंडी निम् नोट्स हौदो इल्लो नोट्स मेलगडे हेडिंग बर्कोबेकु लेसन हेडिंग बर्कोबेकु एनिदे बंदर और मगरमच्छ लेसन हेडिंग एनिदे बंदर और मगरमच्छ अंत इदे सो अदन्न बर्कोबेकु चित्रकहानी मंकी एंड क्रोकोडाइल इदु बर्कोबेकु इदन्न बेड इदन्न मात्र इदु बर्कोणोदु बेड आमेले इल्ली नानु नंबर्स हाकिदिनि हिंदी नंबर्स 20 नंबर्स इल 10 इल 10 नोडी मक्कळा हिंदी हिंदी नंबर्स ने यूज माड़ी हिंदी अक्षरगळन्नु यूज माड़ी डोंट यूज एनी काइंड ऑफ लाइक इंग्लिश और कन्नड अदन्न यूज माड़ंगिल्ल हिंदी हिंदी ने यूज माड़बेकु आयता इफ नानु एनादरू इंग्लिश मीनिंग बर्सो टाइम अल्ली फॉर एग्जांपल इल्ली इंग्लिश मीनिंग आयतप्प आतर एनादरू इंग्लिश मीनिंग बर्सो टाइम अल्ली इल्ल निमगे नंबर्स गोत्तागदे इल्ल इदर पक्क नीवु इंग्लिश बर्कोंड्रे परवागिल्ल बट हिंदी ಇರಲೇಬೇಕು ಅದರ ಜೊತೆಗೆ ನೀವು ಹಿಂಗ್ ಕನ್ನಡ ಹಿಂದಿನ ಕನ್ನಡ ಇಂಗ್ಲಿಷ್ ನ ಬರ್ಕೊಂಡ್ರೆ ನೋ ಪ್ರಾಬ್ಲಮ್ ಓಕೆ ಈ ತರ ಎರಡ್ ಪಾರ್ಟಿಷನ್ ಮಾಡ್ಕೋಬೇಕು ನೋಟ್ಸ್ ಅಲ್ಲಿ ಮಾಡ್ಕೊಂಡಿ ಇಲ್ 10 ಇಲ್ 10 ಆಲ್ರೆಡಿ ನಾನು ಮೂರ್ ಮಾಡಿದೀನಿ ಅಚ್ಚಾ ದೋಸ್ ಚಲ್ತಾ ಇದೆಲ್ಲ ಚಲ್ತಾ ಇದೆಲ್ಲ ಡಿಫಿಕಲ್ಟ್ ಈ ತರ ಇಡೀ ಲೆಸನ್ ಅಲ್ಲಿ 20 ಹುಡ್ಕೋಬೇಕು ಎಷ್ಟು ಹುಡ್ಕೋಬೇಕು 20 20 ಹುಡುಕಿ ಈ ತರ ಟೂ ಪಾರ್ಟಿಷನ್ ಮಾಡ್ಕೊಂಡಿ ನೋಟ್ಸ್ ಅಲ್ಲಿ ಬರಿಬೇಕು ಆಯ್ತಾ ನೆಕ್ಸ್ಟ್ ನಾನು ನಿಮಗೆ ಏನು ಹೋಮ್ ವರ್ಕ್ ಕೊಡ್ತೀನಿ ಅಂತ ಹೇಳ್ತೀನಿ ಬಟ್ ನೆಕ್ಸ್ಟ್ ವಿಡಿಯೋ ಬರುವವರೆಗೂ ನಿಮ್ಮ ನೋಟ್ಸ್ ರೆಡಿ ಇರಬೇಕು ಆಯ್ತಾ ಓಕೆ